ಈ ಒಂದು ಕ್ಷೇತ್ರಕ್ಕೆ ಶಾಸ್ತ್ರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ನಾವು ಮುನ್ಸಿಪಲ್ ಎಲೆಕ್ಷನ್ಸನ್ನು ನಾವು ಯಶಸ್ವಿಯಾಗಿ ನಾವು ನಿಭಾಯಿಸಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಪೊರೇಟರ್ ಗೆಲ್ಲಲಿಕ್ಕೆ ನಾವೆಲ್ಲ ಅವಿರತ ಪ್ರಯತ್ನಗಳು ಮಾಡಿದ್ದೇವೆ, ಅದು ಯಶಸ್ವಿ ಕೂಡ ಆಗಿದ್ದೇವೆ. ಜೊತೆಗೆ ಕರೋನಾ ಹೆಮ್ಮಾರಿ ಅಪ್ಪಳಿಸಿದಾಗ ಇಡೀ ದೇಶದಲ್ಲೇ ಎಲ್ಲಿಯೂ ಇಂಥ ಸಕಾರಾತ್ಮಕ ಕಾರ್ಯಕ್ರಮವನ್ನು ಹಾಕ್ಕೊಂಡಿರಲಿಲ್ಲ. ಆದರೆ ಕೋಲಾರ, ವಿಶೇಷವಾಗಿ ಕೋಲಾರ ಕ್ಷೇತ್ರದಲ್ಲಿ ಕೆ ಎಚ್ ಮುನಿಯಪ್ಪನವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಈ ಕರೋನಾ ಸಂತ್ರಸ್ತರಿಗೆ ಎಲ್ಲ ರೀತಿಯ ನ್ಯಾಯ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ಅವರಿಗೆ ಸಾಂತ್ವನ ಹೇಳಿದ್ದೇವೆ ಪಕ್ಷದ ವತಿಯಿಂದ. ಜೊತೆಗೆ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ನಾವು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ವಿಶೇಷವಾಗಿ ಹೈಕಮಾಂಡ್ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಪ್ರತಿಭಟನೆ ಕಾರ್ಯಕ್ರಮಗಳನ್ನು, ಬೆಲೆ ಏರಿಕೆ ಕಾರ್ಯಕ್ರಮಗಳು ಇರ್ಬೋದು, ಸೈಕಲ್ ಜಾಥಾ ಇರ್ಬೋದು, ಫ್ರೀಡಮ್ ಮಾರ್ಚ್ ಇರ್ಬೋದು, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಹೈಕಮಾಂಡ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು KPCCಯಿಂದ ಏನು ಕಾರ್ಯಕ್ರಮ ರೂಪಿಸಿದ್ದಾರೆ ಆ ಎಲ್ಲ ಪ್ರತಿಭಟನಾ ಕಾರ್ಯಕ್ರಮಗಳು ಸಹ ಯಶಸ್ವಿಯಾಗಿ ಈ ಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಿದಕ್ಕಾಗಿ ಎಲ್ಲ ರೀತಿಯಲ್ಲೂ ಸಹ ನಾವು ಪ್ರಯತ್ನ ಪಟ್ಟಿದ್ದೇವೆ. ಹಾಗಾಗಿ ನಾನು ಸಹ ರಾಜಕೀಯ ಹಿನ್ನೆಲೆಯಲ್ಲಿದ್ದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಸಂಪೂರ್ಣ ಸರ್ಕಾರಿ ಯೋಜನೆಗಳನ್ನು ಶ್ರೀಸಾಮಾನ್ಯರಿಗೆ ತಲುಪಿಸೋದ್ರಲ್ಲಿ ನಾವು ಅವಿರತ ಪ್ರಯತ್ನ ಪಟ್ಟು ಯಶಸ್ವಿಯಾಗಿದ್ದೀನಿ ಕೂಡ. ಹಾಗಾಗಿ ಸರ್ಕಾರಿ ಯೋಜನೆಗಳನ್ನ ಯಾವ ರೀತಿ ಶ್ರೀಸಾಮಾನ್ಯರಿಗೆ ತಲುಪಿಸಬೇಕು, ಯಾವ ರೀತಿ ರೈತರನ್ನು ಮುಟ್ಟಬೇಕು, ಸವಲತ್ತುಗಳು ಯಾವ ರೀತಿ ಕೊಡಿಸ್ಬೇಕು ಅನ್ನೋ ಸಂಪೂರ್ಣ ಜವಾಬ್ದಾರಿ ಕೂಡ, ಅರಿವು ಜವಾಬ್ದಾರಿ ನನಗಿದೆ. ಹಾಗಾಗಿ ಈ ಎಲ್ಲ ಯೋಜನೆಗಳನ್ನ ಸರ್ಕಾರ ಸಾಮಾನ್ಯ ಜನರಿಗೆ ತಲುಪಿಸ್ಬೇಕು. ವಿಶೇಷವಾಗಿ ನಮ್ಮ ಕೋಲಾರದಲ್ಲಿ ಕುಡಿಯೋದು ನೀರಿಲ್ಲ, ಆಗಾಗ ಅಭಾವ ಪೀಡಿತವಾಗಿರ್ತಕ್ಕಂಥ ಜಿಲ್ಲೆ ಇದು. ನಮ್ಮ ಪಾಲು ಇದೆ, ನಮ್ಮ ರಾಜ್ಯದ ಪಾಲು ಇದೆ, ನಮ್ಮ ಜಿಲ್ಲೆಯ ಪಾಲು ಇದೆ. ಆದರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಆ ಕೃಷ್ಣಾದಿ ನೀರನ್ನು ಕೋಲಾರ ಜಿಲ್ಲೆಗೆ ತೆಗೆದುಕೊಂಡು ಬರೋದ್ರೆ ನಮ್ಮೆಲ್ಲ ರಾಜಕೀಯ ಪಕ್ಷಗಳು ವಿಫಲವಾಗಿದೆ. ಹಾಗಾಗಿ ಪಕ್ಕದಲ್ಲಿರ್ತಕ್ಕಂಥ ಕೊಪ್ಪಂ ಜಿಲ್ಲೆಗೆ ಕೃಷ್ಣಾದಿ ನೀರನ್ನು ತೆಗೆದುಕೊಳ್ಬೋದು, ಕೋಲಾರ ಜಿಲ್ಲೆಗೆ ಯಾಕೆ ತೆಗೆದುಕೊಂಡು ಬರಬಾರ್ದು? ಹಾಗಾಗಿ ಆ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸೋ ನಮ್ಮ ಆದ್ಯ ಕರ್ತವ್ಯ. ವಿಶೇಷವಾಗಿ ಹದಗೆಟ್ಟಿರ್ತಕ್ಕಂಥ ರಸ್ತೆಗಳು ಮತ್ತು ವಿದ್ಯುತ್ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಶ್ರೀಸಾಮಾನ್ಯರಿಗೆ ಕೊಡಿಸಿ ಉತ್ತಮವಾಗಿರ್ತಕ್ಕ ಸೇವೆ ಕಲ್ಪಿಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂಬಂಧ ನನಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟು ಸಹಕಾರ ನೀಡಬೇಕು ಅಂತೇಳಿ ನಾನು ಪಕ್ಷದ ಹೈಕಮಾಂಡಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೆ.